ಹರೇ ರಾಮ. ಗುರವೇ ಸರ್ವಲೋಕಾನಾಂ, ಭಿಷಜೇ ಭವರೋಗಿಣಾಂ, ನಿಧಜೇ ಸರ್ವವಿದ್ಯಾನಾಂ, ದಕ್ಷಿಣಾಮೂರ್ತಯೇ ನಮಃ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹ. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತ ಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣ ಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ. ಮೊತ್ತ ಮೊದಲು ಈ ಮನೆಯಲ್ಲಿ ಸನ್ನಿಧಾನವನ್ನು ಮಾಡಿ ಈ ಮನೆಯವರ ಸೇವೆಯನ್ನು ಸ್ವೀಕಾರ ಮಾಡಿದ ಆಚಾರ್ಯ ಪ್ರದತ್ತವಾದ ಶ್ರೀ ಸೀತಾರಾಮಚಂದ್ರ ಚಂದ್ರಮೌಳೇಶ್ವರ ರಾಜರಾಜೇಶ್ವರಿ ದೇವತಾ ಸನ್ನಿಧಾನವನ್ನು ಸ್ಮರಿಸಿಕೊಂಡು ಶ್ರೀ ಗುರು ಪರಂಪರೆಯನ್ನು ಕೂಡ ಭಾವಿಸಿಕೊಂಡು ನಿಮ್ಮೆಲ್ಲರನ್ನು ಹರಿಸಿ ಆಶೀರ್ವಾದದ ಕೆಲವು ಮಾತುಗಳನ್ನು ಆಡಬಯಸ್ತೇವೆ. ನಮಗೆ ಪುಷ್ಪಕ ವಿಮಾನದ ಸ್ಮರಣೆ ಆಗ್ತದೆ. ಪುಷ್ಪಕ ವಿಮಾನಕ್ಕೆ ಆ ಹೆಸರು ಏಕೆ ಅಂದರೆ ಅದು ಬೇಕಾದ ಹಾಗೆ ಹಿಗ್ಗುತ್ತಾ ಇತ್ತು. ಹೀಗೆ ಪುಷ್ಪ ಅದು ಮೊಗ್ಗಾಗಿರುವಂಥದ್ದು ಸಮಯ ಬಂದಾಗ ಅರಳಿ ಅರಳಿ ವಿಕಾಸವಾಗುವಂತೆ ದೊಡ್ಡದಾಗುವಂತೆ ಚಿಕ್ಕ ಮಗು ದೊಡ್ಡ ಹೂವಾಗಿ ಅರಳುವ ಹಾಗೆ ಪುಷ್ಪಕ ವಿಮಾನ ಕೂಡ ಸಮಯ ಬಂದಾಗ ಅದು ವಿಸ್ತಾರವಾಗ್ತಾ ಇತ್ತು, ವಿಕಸಿತವಾಗ್ತಾ ಇತ್ತು. ಹಾಗಾಗಿ ರಾಮನ ಇಡೀ ಸೈನ್ಯವೇ ಪುಷ್ಪಕ ವಿಮಾನದಲ್ಲಿ ಕೂತ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಲಂಕಾ ಯುದ್ಧದ ಬಳಿಕ ರಾಮ ಅಯೋಧ್ಯೆಗೆ ಮರಳುವ ಒಂದು ಸಂದರ್ಭ, ನಾವು ಬರ್ತೇವೆ ಅಂತ ಸುಗ್ರೀವ ಹನುಮಂತ ನಳ ನೀಳ ಹೇಗೂ ಆಯಿತು. ಉಳಿದ ಕಪಿ ಸೈನಿಕರು ಕೂಡ ತಾವೆಲ್ಲ ಬರ್ತೇವೆ ಅಯೋಧ್ಯೆಗೆ ಅಂದಾಗ ಬನ್ನಿ ಅಂತ ರಾಮ ಹೇಳಿದ ಅಂತ. ಪುಷ್ಪಕ ವಿಮಾನದಲ್ಲಿ ಎಲ್ಲರಿಗೂ ಸ್ಥಳಾವಕಾಶ ಇತ್ತು. ಎಲ್ಲರೂ ಹತ್ತಿ ಕುಳಿತುಕೊಂಡು ರಾಮನ ಜೊತೆಯಲ್ಲಿ ಪ್ರಯಾಣ ಮಾಡ್ತಾರೆ ಲಂಕೆಯಿಂದ ಅಯೋಧ್ಯೆಗೆ. ಆ ನೆನಪು ಏಕೆ ಆಯಿತು ಅಂದರೆ ಈ ಮನೆಗೆ ಬರುವಾಗ ಅದೇ ಪ್ರಸಕ್ತಿ ಇದ್ದಿತ್ತು. ಈ ಮನೆ ತುಂಬ ಚಿಕ್ಕದು, ಇಲ್ಲಿ ವಸತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎನ್ನುವುದು ಎಲ್ಲರ ಭಾವನೆ, ಮನೆಯವರ ಭಾವನೆ ಕೂಡ ಹೌದು. ಹಾಗಾಗಿ ಮನೆಯ ಯಜಮಾನಿಗೆ ಇಲ್ಲಿಯೇ ಆಗಬೇಕು ಗುರು ಸೇವೆ, ತನ್ನ ಮನೆಯಲ್ಲೇ ಆಗಬೇಕು ಅಂತ. ಯಜಮಾನನಿಗೆ ನಮ್ಮಂದು ಇಲ್ಲಿ ಪೂರೈಸ್ತದ ಅಂತ, ಇಲ್ಲಿ ಆಗ್ತದ ಅಂತ, ದೇವಸ್ಥಾನದಲ್ಲಿ ಯಾರು ಅಡ್ಡಿ ಇಲ್ಲ ಅಂತ ಎನ್ನುವ ಭಾವ ಯಜಮಾನನಿಗೆ. ಹೀಗೆ ಅವರು ಹತ್ತಿರದವರು ಕೂಡ ಮುಕ್ಕಾಮ್ ಮಾಡಲಿಕ್ಕೆ ಆಗ್ತದ ಅಲ್ಲಿ, ಇದೆಲ್ಲ ನಡೀತದ ಅಲ್ಲಿ ಅನ್ನೋ ಪ್ರಶ್ನೆಯನ್ನು ನಮ್ಮಲ್ಲಿ ಕೇಳಿದುಂಟು. ಆದರೆ ಅದು ಸಾಧ್ಯ ಆಯಿತು. ಹೇಗೆ ಸಾಧ್ಯ ಆಯಿತು ಅಂದರೆ ಆ ಒಂದು ತೀವ್ರ ಇಚ್ಛೆ ಇದೆಯಲ್ಲ, ಆಗಲೇಬೇಕು ಎನ್ನುವ ತೀವ್ರ ಇಚ್ಛೆ ಇದೆಯಲ್ಲ, ಅದರಿಂದ ಅದು ಸಾಧ್ಯ ಆಗಿರುವಂಥದ್ದು. ನಾವು ಮತ್ತೆ ಮತ್ತೆ ಅದನ್ನೇ ನಾವು ಉಲ್ಲೇಖ ಮಾಡ್ತಾ ಇರ್ತೇವೆ. ಇಚ್ಛೆ ಎಲ್ಲರಿಗೂ ಬರ್ತದೆ, ಅಪೇಕ್ಷೆಗಳು ಯಾರಿಗಿಲ್ಲ ಹೇಳಿ. ಎಲ್ಲರಿಗೂ ನಾನಾ ರೀತಿಯ ಅಪೇಕ್ಷೆಗಳು ಎಲ್ಲರ ಮನಸ್ಸಲ್ಲಿ ಹುಡ್ತಾ ಇರ್ತವೆ. ಎಲ್ಲ ಅಪೇಕ್ಷೆಗಳು ಈಡೇರೋದಿಲ್ಲ, ಎಲ್ಲ ಅಪೇಕ್ಷೆಗಳು ಈಡೇರೋದಿಲ್ಲ. ಯಾಕೆ ಅಂದರೆ ಅದಕ್ಕಷ್ಟು ಬಲವೇ ಇರೋದಿಲ್ಲ, ಅದು ಇಚ್ಛೆಗೆ ಸೀಮಿತ. ಅದು ಇಚ್ಛೆ ತುಂಬ ಬಲವತಿ ಆದಾಗ, ಇಚ್ಛೆಗೆ ತುಂಬ ದಾರ್ಢ್ಯ ಬಂದಾಗ ಅದು ಸಂಕಲ್ಪ ಅಂತ ಆಗ್ತದೆ, ಆಗ ಅದಕ್ಕೆ ಶಕ್ತಿ ಬರ್ತದೆ. ನೋಡಿ, ಶಬ್ದವೇ ತುಂಬ ವ್ಯತ್ಯಾಸ ಉಂಟು. ಒಂದು ಆಸೆ ಅನ್ನೋದಕ್ಕೂ ಒಂದು ಸಂಕಲ್ಪ ಅನ್ನೋದಕ್ಕೂ ಎಷ್ಟು ವ್ಯತ್ಯಾಸ ಉಂಟು ನೋಡಿ. ಆಸೆ ಅನ್ನುವಾಗ ಅದು ಬರೀ ಸಾಮಾನ್ಯ ಜನರ ಮಾತಾಯಿತು, ಸಂಕಲ್ಪ ಅನ್ನುವಾಗ ಹಾಗಲ್ಲ. ಆ ಸಂಕಲ್ಪ ಅದು ಇನ್ನೂ ತೀವ್ರವಾದಾಗ ಸಾಧನೆಯಾಗಿ ಪರಿಣಮಿಸ್ತದೆ. ಸಾಧನೆಗೆ ಮತ್ತಷ್ಟು ಬಲ ಬಂದಾಗ ಅದು ಸಿದ್ಧಿ ಅಂತ ಆಗ್ತದೆ. ಇದು ಆ ಸ್ಥಿತಿ. ಒಂದು ಆಸೆ ಸಂಕಲ್ಪವಾಗಿ, ಸಂಕಲ್ಪ ಸಾಧನೆಯಾಗಿ, ಸಾಧನೆ ಸಿದ್ಧಿಯಾಗಿರ್ತಕ್ಕಂಥ ಒಂದು ಸ್ಥಿತಿ ಇದು. 20 ವರ್ಷಕ್ಕಿಂತ ಹೆಚ್ಚಾಯಿತು ಈ ಶಕುಂತಲನ ಅಣ್ಣನ ಮನೆಯಲ್ಲಿ ನಾವು ವಸತಿ ಮಾಡಿ ಸೇವೆಯನ್ನು ಸ್ವೀಕಾರ ಮಾಡಿರ್ತಕ್ಕಂಥದ್ದು. ಆಗ ಅಂಕುರಿಸಿದ ಆಸೆ ಇದು ಶಿವಕೃಪ ನಮ್ಮ ಸುಳ್ಯ, ಅಲ್ಲಿ ಅಂಕುರಿಸಿದ ಒಂದು ಆಸೆ ಅದು ವೃದ್ಧಿಯಾಗಿ ಆಗಿ ಅದು ಬಲವನ್ನು ಪಡೆದು ಕಳೆದ 2-3 ವರ್ಷದಿಂದ ನಿರಂತರ ಸಂಪರ್ಕಗಳಾಗಿ ಮಠದಲ್ಲಿ
ಪರಿಮಾಣದವರಿಗೂ ಸರಿಯೇ ಗೊತ್ತುಂಟು, ಈ ಶಕುಂತಲನ ಸರಿಯಾಗಿ ಗೊತ್ತುಂಟು. ಯಾಕೆಂದರೆ ಒಂದು 150 ಬಾರಿ ಸಂಪರ್ಕ ಆಗಿರ್ಬೋದು, ಒಂದು ಕಡಿಮೆ ಅಂದರೂ ಕೂಡ ಅಂತ. ಯಾರು ಕಾರ್ಯಕ್ರಮದ ವ್ಯವಸ್ಥೆಯನ್ನು ಮಾಡ್ತಾರೋ ಅವರಿಗೆ ಮಲಗಿರು ಸ್ವಪ್ನದಲ್ಲಿ ಸ್ವಲ್ಪ ಶಕುಂತಲಕ್ಕೆ ಬರ್ತಾಳೆ ಅಂತ. ಅಷ್ಟರ ಮಟ್ಟಿಗೆ ಸಂಪರ್ಕಗಳಾಗಿದ್ದಾವೆ ಅಂತ. ಯಾಕೆಂದರೆ ಹಾಗೆ ಒಂದು ಕಾರ್ಯ ಆಗೋದಿಲ್ಲ ಅಂತ. ಅಷ್ಟು ತೀವ್ರವಾಗಿರ್ತಕ್ಕಂಥ ಇಚ್ಛಾಶಕ್ತಿ ಅಂತ ಆಗಬೇಕು ಅದು ಅಂತ. ಬರೀ ಇಚ್ಛೆ ಅಂತ ಆದರೆ ಸಾಧ್ಯ ಅಂತ, ಅದು ಆಗಬೇಕಾಗ್ತದೆ ಅಂತ. ಅದಾಗಿ ಇದು ಪೂರ್ಣಗೊಂಡಿತು. ನಮಗೂ ಅನ್ನಿಸ್ತು, ನಮ್ಮಲ್ಲಿ ಬಂದು ಆಕೆ ಹೇಳಿದ್ದು ದೇವಸ್ಥಾನದಲ್ಲಿ ಆಗೋದಂತಾಗಿತ್ತು. ಮೊದಲು ಒಂದು ನನ್ನ ಮನೆಯಲ್ಲಿ ಆಗಬೇಕು ಅಂತ, ಮನೆಯಲ್ಲಿ ಮನೆಗೆ ಗುರುಗಳು ಬರಬೇಕು, ರಾಮದೇವರು ಬರಬೇಕು ಅಂತ. ನಿನ್ನ ಮನೆಗೆ ಬಂದ ಕೂಡಲೇ ಆಕೆ ಹೇಳಿದ್ದೇನೆ ಅಂದರೆ ಜೀವನದಲ್ಲಿ ಒಂದು ಸಾರಿ ಯಾರು ಮಾಡಬೇಡವಾ, ಜೀವಮಾನದಲ್ಲಿ ಒಂದು ಬಾರಿ ಆದರೂ ಇದನ್ನು ಮಾಡಬೇಡವಾ. ಎಷ್ಟು ಜನರಿಗೆ ಹಾಗೆ ಅನ್ನಿಸ್ತದೆ ಹೇಳಿ. ಈ ಒಂದು ವಾಕ್ಯ, ಮನೆಯಲ್ಲಿ ಗುರುಭಿಕ್ಷೆಯನ್ನು ಜೀವಮಾನದಲ್ಲಿ ಒಂದು ಬಾರಿ ಆದರೂ ಮಾಡಬೇಡವ ಎನ್ನುವ ಒಂದು ತೀವ್ರವಾಗಿರ್ತಕ್ಕಂಥ ಒಂದು ಅಪೇಕ್ಷೆ ಅಂತ. ಇದನ್ನು ಯಾಕೆ ನಾವು ನೆನಪು ಮಾಡ್ಕೊಳ್ತಾ ಇದ್ದೇವೆ ಅಂದರೆ, ನೀವೆಲ್ಲ ಅನೇಕರು ಇಲ್ಲಿ ಬಂದು ನೀವು ನಮ್ಮ ಮುಂದೆ ಕುಳಿತಿದ್ದೀರಿ, ಇವತ್ತು ಆಶೀರ್ವಾದಕ್ಕಾಗಿ ಕಾಯ್ತಾ ಇದ್ದೀರಿ, ಆಶೀರ್ವಾದವನ್ನು ಪಡ್ಕೊಳ್ತೀರಿ. ಎಷ್ಟೋ ಅಪೇಕ್ಷೆಗಳು ನಿಮ್ಮದು ಪೂರ್ತಿ ಆಗದೇ ಇರ್ತವೆ, ಅದು ಯಾಕೆ ಅನ್ನೋದನ್ನು ಅನ್ವೇಷಣೆ ಮಾಡಿ. ಮೊದಲನೇದಾಗಿ ಸಾತ್ವಿಕ ಅಪೇಕ್ಷೆ ಆಗಿರಬೇಕದು, ಸದಪೇಕ್ಷೆ ಆಗಿರಬೇಕದು. ಅದರ ನಂತರ ಅದಕ್ಕೆ ಬಲ ಬೇಕು, ಅದಕ್ಕೆ ಶಕ್ತಿ ಬೇಕು. ಅದು ಎಷ್ಟು ತೀವ್ರ ಅಂತ, ಅಷ್ಟು ತೀವ್ರವಾಗಿರಬೇಕಾಗ್ತದೆ ಅದು. ಮುಕ್ತಿಯ ಬಗ್ಗೆ ಹೇಳುವಾಗ ಇದೇ ಮಾತನ್ನು ಬಲ್ಲವರು ಹೇಳ್ತಾರೆ. ದಾರಿಯಲ್ಲಿ ಹೋಗುವಾಗ ಬಿದ್ದು ಹೋದ ಒಂದು ದುಡ್ಡೋ ಅಥವಾ ಒಂದು ಚಿನ್ನವೋ ಸಿಕ್ಕುವ ಹಾಗೆ, ಎಲ್ಲಿಯಾರೋ ಆಕಸ್ಮಿಕವಾಗಿ ಸಿಕ್ಕುವ ಹಾಗೆ, ಸಿಕ್ಕಿದ್ರೆ ಸಿಕ್ಕಲಿ ಮುಕ್ತಿ ಅಂತ ಎನ್ನುವವನಿಗೆ ಎಂದೂ ಮುಕ್ತಿ ಸಿಕ್ಕೋದಿಲ್ಲ. ಮತ್ತು ಯಾರಿಗೆ ಮುಕ್ತಿ ಸಿಗ್ತದೆ ಅಂದರೆ, ನೀರಿನೊಳಗೆ ನಮ್ಮನ್ನು ಅದುಮಿ ಹಿಡಿದರೆ, ನೀರಿನೊಳಗೆ ನಮ್ಮ ತಲೆಯನ್ನು ಅದುಮಿ ಹಿಡಿದರೆ ಮೇಲೇಳಬೇಕು ಅನ್ನೋ ಇಚ್ಛೆ ಎಷ್ಟು ಪ್ರಬಲವಾಗಿರ್ತದೆ ಹೇಳಿ. ಆಗ ಆ ಸಮಯದಲ್ಲಿ ಉಸಿರು ಕಟ್ಟುವಾಗ, ನೀರಿನ ಒಳಗೆ ಉಸಿರು ಕಟ್ಟುವಾಗ ಎದ್ದು ಬರಬೇಕು, ಗಾಳಿಗೆ ಒಮ್ಮೆ ಬರಬೇಕು, ಉಸಿರಾಡಬೇಕು ಅನ್ನೋ ಇಚ್ಛೆ ಎಷ್ಟು ತೀವ್ರವಾಗಿರ್ತದೋ ಅಷ್ಟು ತೀವ್ರವಾಗಿ ಬಂದಾಗ, ಮುಕ್ತಿಯ ಅಪೇಕ್ಷೆ ಎಷ್ಟು ತೀವ್ರವಾಗಿ ಬಂದಾಗ ಅದಕ್ಕೆ ಮುಮುಕ್ಷ ಅನ್ನೋ ಹೆಸರು ಬರುತ್ತದೆ. ಆಗ ಗುರು ಒದಗಿ ಬರ್ತಾನೆ, ಮಾರ್ಗವೂ ಸಿದ್ಧ ಆಗ್ತದೆ, ವಿಘ್ನಗಳು ಪರಿಹಾರ ಆಗ್ತವೆ, ಮುಕ್ತಿ ಮಾರ್ಗ ಪ್ರಶಸ್ತ ಆಗ್ತದೆ. ಅಲ್ಲಿವರೆಗೆ ಮುಕ್ತಿ ಎನ್ನುವುದು ಕನಸಿನ ಗಂಟೆ ಆಗಿರ್ತದೆ ಅಂತ. ಹಾಗೆ ಮುಕ್ತಿಗೆ ಸೋಪಾನವಾಗಬಲ್ಲ ಒಂದು ಗುರು ಸನ್ನಿಧಾನವನ್ನು, ಗುರು ಪರಂಪರೆಯನ್ನು ಮನೆಗೆ ಬರಮಾಡಿಕೊಂಡು ಸೇವೆ ಮಾಡುವ ಸಂದರ್ಭ. ನಾವು ನಿನ್ನೆ ಬರುವಾಗ ಬಹುಶಃ ಭಾಳ ಸಣ್ಣ ಸ್ಥಳದಲ್ಲಿ ಭಾಳ ಕಷ್ಟದಲ್ಲಿ ಈ ಒಂದು ಮೊಕ್ಕಾಮ್ ಆಗಿದ್ದು ಆದಿತ್ಯ ಅಂತ ಅಂದ್ಕೊಂಡೇ ಬಂದು ನಾವು. ಆದರೆ ಮನೆ ಒಳಗೆ ಹೋದರೆ ಪುಷ್ಪಕ ವಿಮಾನವೇ ಆಯಿತು. ಮತ್ತೆ ಬೇಕಾದಷ್ಟು ಸ್ಥಳ ಇಲ್ಲಿ ಎಷ್ಟು ಮಂದಿ ಕೂತು ಪೂಜೆಯನ್ನು ನೋಡಿದಾರೋ ಅಷ್ಟು ಮಂದಿಗೆ ಪೂಜೆ ನೋಡುವ ಅವಕಾಶ ಹೆಚ್ಚಿನ ಮುಕ್ಕಾಮಗಳಲ್ಲಿ ಆಗಲಿಕ್ಕಿಲ್ಲ ಅಂತ, ಭಾಳಷ್ಟು ಮುಕ್ಕಾಮಗಳಲ್ಲಿ ಆಗಲಿಕ್ಕಿಲ್ಲ ಅಂತ. ಎಲ್ಲರಿಗೂ ಪೂಜೆ ನೋಡುವಂಥ ಅವಕಾಶ ಮನೆಯೊಳಗೆ ಎಲ್ಲ ಪ್ರತ್ಯೇಕವಾದ ವ್ಯವಸ್ಥೆ, ಅನುಷ್ಠಾನಕ್ಕೆ ಬೇರೆ ಅಥವಾ ಭಿಕ್ಷೆಗೆ ಬೇರೆ, ವಿಶ್ರಾಂತಿಗೆ ಬೇರೆ ಪ್ರತ್ಯೇಕ ವ್ಯವಸ್ಥೆ ಒಳಗೆ ಏನೂ ಮತ್ತೆ ನೋಡುವಾಗ ಕೊರತೆ ಇಲ್ಲ ಅಂತ. ಅದೆಲ್ಲ ನಮ್ಮ ಮನಸ್ಸಲ್ಲಿರ್ತಕ್ಕಂಥದ್ದು ಕೊರತೆ ಎನ್ನುವಂಥದ್ದು. ಮನಸ್ಸು ಸಣ್ಣ ಆದರೆ ಮನುಷ್ಯನೂ ಸಣ್ಣ. ಈಗ ಗುರುಭಿಕ್ಷೆ ದೊಡ್ಡ ಮನುಷ್ಯರಿಗಿರುವಂಥದ್ದು, ಗುರುಭಿಕ್ಷೆ ದೊಡ್ಡ ಮನೆ ಇರುವವರಿಗೆ ಇರುವಂಥದ್ದು, ದೊಡ್ಡ ದುಡ್ಡಿರುವವರಿಗೆ ಇರುವಂಥದ್ದು, ಇದೆಲ್ಲ ಸುಮ್ಮನೆ ಹೀಗಿಲ್ಲ. ಇದು ದೊಡ್ಡ ಮನಸ್ಸುಳ್ಳವನೇ ದೊಡ್ಡ ಮನುಷ್ಯ. ನಮ್ಮ ದೃಷ್ಟಿಯಿಂದ ದೊಡ್ಡ ಮನುಷ್ಯ ಅಂದರೆ ದೊಡ್ಡ ಮನಸ್ಸುಳ್ಳವನು, ಒಳ್ಳೆ ಪ್ರಶಸ್ತವಾದ ಮನಸ್ಸುಳ್ಳವನು. ಗುರು ಸೇವೆಯನ್ನು ಯಾರೂ ಮಾಡ್ಬೋದು, ಗುರು ಸೇವೆಯನ್ನು ಹಣ ಇರುವವನು ಮಾಡ್ಬೋದು, ಹಣ ಇರದವನು ಮಾಡ್ಬೋದು, ದೊಡ್ಡ ಮನುಷ್ಯನೂ ಮಾಡ್ಬೋದು, ಸಾಮಾನ್ಯ ಮನುಷ್ಯನು ಸಮಾಜದ ದೃಷ್ಟಿಯಿಂದ ದೊಡ್ಡ ಮನುಷ್ಯನೂ ಮಾಡ್ಬೋದು, ಸಾಮಾನ್ಯ ಮನುಷ್ಯನು ಕೂಡ ಮಾಡ್ಬೋದು. ಆದರೆ ದೊಡ್ಡ ಮನಸ್ಸು, ವಿಶಾಲವಾದ ಮನಸ್ಸಿದೆಯಲ್ಲ, ಅದು ತುಂಬ ಮುಖ್ಯ ಅಂತ. ಹಾಗಾಗಿ ಈಗ ಆಶೀರ್ವಾದವನ್ನು ಕೊಡುವಾಗ ತೆಗೆದುಕೊಳ್ಬೇಕಲ್ಲ ಆಶೀರ್ವಾದವನ್ನು. ಯಾವುದ್ರಲ್ಲಿ ತೆಗೆದುಕೊಳ್ಳುವಂಥದ್ದು ಅಂತಂದರೆ ಯಾವ ಪಾತ್ರೆಯಲ್ಲಿ ತೆಗೆದಿಟ್ಕೊಳ್ಬೋದು? ಯಾಕೆಂದರೆ ಗುರು ಪರಂಪರೆ ಒಂದು ಸಮುದ್ರ ಇದ್ದಾಗ ನಮ್ಮ ಪಾತ್ರೆ ಎಷ್ಟು ದೊಡ್ಡದೋ ಅಷ್ಟನ್ನು ತೆಗೆದುಕೊಂಡು ಬರ್ಬೋದು ನಾವು. ಹಾಗಾದರೆ ಯಾವ ಪಾತ್ರೆಯಲ್ಲಿ ಈ ಗುರು ಕೃಪೆಯನ್ನು ಪಡೆದುಕೊಳ್ಳುವಂಥದ್ದು? ಎಷ್ಟು ದೊಡ್ಡ ಪಾತ್ರೆ ಬೇಕು ಅದಕ್ಕೆ? ಎಲ್ಲಿಂದ ತರುವುದು ಅಂದರೆ ನಿಮ್ಮ ಮನಸ್ಸೇ ಪಾತ್ರೆ. ಎಷ್ಟು ದೊಡ್ಡ ಮನಸ್ಸು ಅಷ್ಟು ದೊಡ್ಡ ಆಶೀರ್ವಾದ. ಮನಸ್ಸು ಎಷ್ಟು ಸಣ್ಣದೋ ಒಂದು ವೇಳೆ ನಾವು ಕೊಟ್ಟರೂ ಕೂಡ ನಿಮಗೆ ಅದನ್ನು ತಗೊಳ್ಳಿಕ್ಕೆ ಆಗೋದಿಲ್ಲ ಆಶೀರ್ವಾದವನ್ನು. ಮನಸ್ಸೇ ಸಣ್ಣ ಆದರೆ ಪಾತ್ರೆಯೇ ಚಿಕ್ಕದಾದರೆ, ಸಮುದ್ರದಲ್ಲಿ ಬೇಕಾದಷ್ಟು ಇದೆ ನೀರು, ನಾವು ತೆಕ್ಕೊಂಡು ಹೋದ ಪಾತ್ರೆ ಚಿಕ್ಕದಾದರೆ ಹೆಚ್ಚು ನೀರನ್ನು ತರಲಿಕ್ಕೆ ನಮಗೆ ಸಾಧ್ಯ ಇಲ್ಲ ನೋಡಿ. ಹಾಗೆ ಇದು ಹಾಗೆ ದೊಡ್ಡ ಮನಸ್ಸು ತುಂಬ ಮುಖ್ಯ. ಒಂದು ವೇಳೆ ಸಮಾಜದಲ್ಲಿ ದೊಡ್ಡ ಮನುಷ್ಯ ಅಂತ ಅನಿಸಿಕೊಂಡವನು, ದೊಡ್ಡ ದುಡ್ಡಿದ್ದವನು ಇಂಥ ಸೇವೆಯನ್ನು ಮಾಡಿದರೂ ಕೂಡ
ಇಷ್ಟೇ ಫಲ ಸಿಗ್ತದೆ ಅಂತೇನಿಲ್ಲ. ಯಾಕೆಂದರೆ ವಿಶಾಲವಾಗಿರ್ತಕ್ಕಂಥ ಹೃದಯ ಮನಸ್ಸುಗಳಿದ್ದಾಗಲೇ ಅಷ್ಟು ದೊಡ್ಡ ಫಲ ಅದು ಪ್ರಾಪ್ತವಾಗುವಂಥದ್ದು. ಹಾಗಾಗಿ ಇಚ್ಛೆಗಳನ್ನು ಇಚ್ಛಾಶಕ್ತಿಯಾಗಿ ಪರಿವರ್ತಿಸಿ, ಅದೇ ಸಂದೇಶ. ನಿಮ್ಮ ಇಚ್ಛೆಗಳನ್ನು ಜಾಗ್ರತೆ, ಸಾತ್ವಿಕ ಇಚ್ಛೆಗಳನ್ನು, ಸದಪೇಕ್ಷೆಗಳನ್ನು, ಆ ಇಚ್ಛೆಗಳನ್ನು ಇಚ್ಛಾಶಕ್ತಿಯಾಗಿ ಪರಿವರ್ತಿಸಿ. ಈಗ ಗಂಗಾ ಸ್ನಾನ ಮಾಡಬೇಕು, ಕಾಶಿ ವಿಶ್ವೇಶ್ವರನ ದರ್ಶನ ಮಾಡಬೇಕು, ಪ್ರತಿನಿತ್ಯ ಅದನ್ನು ಹೇಳ್ತಾ ಇದ್ರೆ, ದಿನಾ ಹೇಳ್ತಾ ಇರುವಂಥದ್ದು, ಕಾಶಿ ಕ್ಷೇತ್ರಂ ಗಮಿಷ್ಯಾಮಿ, ಗಂಗಾ ಸ್ನಾನಂ ಕರೋಮ್ಯಂ, ನಿತ್ಯ ಹೇಳುವಂಥದ್ದು. ಒಂದು ದಿನ ನಾವು ಕಾಶಿಗೆ ಹೋಗುವಂತೆ ಆಗ್ತದೆ ಅಂತ, ಗಂಗಾ ಸ್ನಾನ ಮಾಡುವ ಯೋಗ ನಮಗೆ ಬರ್ತದೆ. ಯಾಕೆಂದರೆ ಮತ್ತೆ 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 ಒಂದು ಭಾವ ನಮ್ಮಲ್ಲಿ ಪುನರಾವರ್ತನೆ ಆದಾಗ ಅದಕ್ಕೆ ಶಕ್ತಿ ಬರುವಂಥದ್ದು, ಅದು ದೃಢ ಆಗುವಂಥದ್ದು. ಹಾಗೆ ಅಂಥದ್ದೊಂದು ಕಾರ್ಯಕ್ರಮ ಇದು ಎಂಬುದಾಗಿ ನಮ್ಮ ಒಂದು ಭಾವ. ಹಾಗೆ ಅವರ ಅಪೇಕ್ಷೆ ಇಟ್ಟಿರೋದೆ ನಮಗೆ ತುಂಬ ಸಂತೋಷ. ಏನಂದರೆ ಆಕೆಯ ಮುಖ ಇವತ್ತಿಗೂ ನೆನಪಿದೆ ನಮಗೆ, ಬಂದು ಕೇಳುವಂಥದ್ದು ಮನೆಯಲ್ಲಿ ಗುರುಭಿಕ್ಷೆ ಆಗಬೇಕು ಆ ತೀವ್ರತೆ. ನಾವು ಮತ್ತೆ ಬೇರೆ ಆಲೋಚನೆ ಮಾಡಲಿಲ್ಲ, ಅದನ್ನು ಉಳಿದಿದ್ದು ಮತ್ತೆ ನೋಡುವ, ಆಯಿತು ಅಂತ ಹೇಳಿಬಿಡುವ ಅಂತ, ಅಷ್ಟು ಅಂತ ಹೇಳಿಬಿಡುವ ಅನ್ನುವ ಹಾಗೆ ಆಯಿತು. ಹಾಗಾಗಿ ಇವತ್ತೊಂದು ಸಮಾಧಾನ ಮನಸ್ಸಿಗಿದೆ. ಇಂಥ ಒಬ್ಬ ಒಂದು ಒಂದು ಶಿಷ್ಯ ಕುಟುಂಬದ ಮನೆಯಲ್ಲಿ ಒಂದು ಗುರುಭಿಕ್ಷೆ ನಡೆದು ಆ ಗುರುಭಿಕ್ಷೆಯನ್ನು ನಾವು ಸ್ವೀಕಾರ ಮಾಡುವಂತೆ ಆಶೀರ್ವಾದವನ್ನು ಕೊಡುವಂತಾಯಿತು ಎಂಬುದಾಗಿ ನಾವು ತುಂಬ ಸಮಾಧಾನವನ್ನು ಪಟ್ಟುಕೊಂಡು ನಿಮ್ಮೆಲ್ಲರಿಗೂ ತುಂಬಿದ ಹೃದಯದಿಂದ, ತುಂಬಿದ ಮನಸ್ಸಿನಿಂದ ಆಶೀರ್ವಾದ ಮಾಡ್ತೇವೆ. ಈ ಕುಟುಂಬವು ಕೂಡ ಹಾಗೆ ಅನೇಕ ಹೇಳಿ ಬೀಳುಗಳನ್ನು ಕಂಡು ಇಲ್ಲಿವರೆಗೆ ಬಂದಿರತಕ್ಕಂಥದ್ದು. ಇಬ್ಬರು ಗಂಡ ಹೆಂಡತಿ ಇಬ್ಬರು ಕೆಲಸ ಮಾಡಿ ಸಾಕಷ್ಟು ಪರಿಶ್ರಮ ಮಾಡಿ ಒಂದು ಒಂದು ನೆಲೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು ಅದೇನೋ ತುಂಬ ಸುಲಭದಲ್ಲಿ ಆಗಿರುವಂಥದ್ದಲ್ಲ. ನಿಮಗೆಲ್ಲ ಗೊತ್ತಿದೆ ಒಂದು ಜೀವನ ಇಷ್ಟು ದೂರ ಬರಬೇಕಾದ್ರೆ ಹಿಂದೆ ಎಷ್ಟು ಕಷ್ಟ ಇರ್ತದೆ ಅಂತ, ಮುಂದೆ ತುಂಬ ನೆಮ್ಮದಿ ಇರುವಂತೆ, ಶೇಷಾಯುಸ್ಸು ನೆಮ್ಮದಿಯಲ್ಲಿ ಕಳೆಯುವಂತೆ, ಮುಂದಿನ ಪೀಳಿಗೆಗೆ ಒಳ್ಳೆಯದಾಗುವಂತೆ, ಶ್ರೇಯಸ್ಸಾಗುವಂತೆ ಅಂತ ಆಶೀರ್ವಾದವನ್ನು ಈ ಸಮಯದಲ್ಲಿ ಮಾಡ್ತೇವೆ. ನಿಮಗೆಲ್ಲರಿಗೂ ಕೂಡ ತುಂಬ ಪ್ರೀತಿಯಿಂದ ಆಶೀರ್ವಾದ ಮಾಡ್ತೇವೆ. ಒಂದು ಸಂಕಲ್ಪ ಮಾಡಿ ನೀವೆಲ್ಲ ಕೂಡ, ಗುರುಭಿಕ್ಷೆಯನ್ನು ಮನೆಯಲ್ಲಿ ಮಾಡಬೇಕು ಅಂತಲೇ ಸಂಕಲ್ಪ ಮಾಡಬೇಕು ಅಂತಿಲ್ಲ. ಏನು ಯಾವುದಾದ್ರೂ ಒಂದು ಘನ ಕಾರ್ಯವನ್ನು, ಯಾವುದಾದ್ರೂ ಒಂದು ಸತ್ಕಾರ್ಯವನ್ನು, ಮಹತ್ಕಾರ್ಯವನ್ನು, ಎಂಥದ್ದಾಗಿರ್ಬೇಕು ಅಂದರೆ ಜೀವಮಾನ ಇಡೀ ನೆನಪು ಮಾಡಿ ಸಂತೋಷ ಪಡುವಂತೆ ಇರಬೇಕು, ಇದೊಂದು ಕೆಲಸ ನಾನು ಮಾಡಿದೆ ಅಂತ. ಅಂಥದ್ದೊಂದು ಕಾರ್ಯವನ್ನು ಸಂಕಲ್ಪ ಮಾಡಿ, ಇಚ್ಛೆ ಮಾತ್ರ ಅಲ್ಲ, ದೃಢ ಸಂಕಲ್ಪ ಮಾಡಿ ನನ್ನ ಜೀವನದಲ್ಲಿ ನಾನು ಮಾಡ್ತೇನೆ, ಅದಾಗಬೇಕು. ಅದು ಮನೆ ಕಟ್ಟಿದೆ, ಮದುವೆ ಆಯಿತು, ಮಕ್ಕಳಾದರು, ಇಷ್ಟೇ ಬದುಕಲ್ಲ, ಇದಕ್ಕಿಂತ ಆಚೆ ಇದಕ್ಕೆ ಮೀರಿರ್ತಕ್ಕಂಥ ಒಂದು ದೊಡ್ಡ ಕೆಲಸ ನನ್ನ ಜೀವನದಲ್ಲಿ ನಾನು ಮಾಡ್ತೇನೆ, ಹುಟ್ಟಿದ್ದು ಸಾರ್ಥಕವಾಯಿತು ಅನಿಸುವಂಥ ಒಂದು ಕಾರ್ಯವನ್ನು ಮಾಡ್ತೇನೆ ಎಂಬುದನ್ನು ನೀವು ದೃಢ ಸಂಕಲ್ಪವಾಗಿ ಸ್ವೀಕಾರ ಮಾಡಿದರೆ ನಿಮ್ಮ ಜನ್ಮ ಸಾರ್ಥಕ ಆಗ್ತದೆ. ಇಲ್ಲದಿದ್ದರೆ ಜಾಯಸ್ವ ಮ್ರಿಯಸ್ವ, ಜಾಯಸ್ವ ಮ್ರಿಯಸ್ವ, ಹುಟ್ಟು ಸಾವು, ಹುಟ್ಟು ಸಾವು, ಹುಟ್ಟಿದ್ದು ಹೋದು ಸತ್ತಿದ್ದು ಹೋದು, ನಡುವೆ ಏನಾಯಿತು ಅಂದರೆ ಏನಿಲ್ಲ ಅಂತ, ಒಂದಿಷ್ಟು ಉಸಿರಾಡಿದ್ದು, ಒಂದಿಷ್ಟು ಊಟ ಮಾಡಿದ್ದು ಅಂತ, ಮತ್ತೇನಾಗಲಿಲ್ಲ ಅಂತ. ಇಂಥ ಬದುಕು ನಮ್ಮದು ಆಗಬಾರದು. ಹಾಗಾಗಿ ಬದುಕಿಗೆ ಲಾಂಛನವಾಗಿ, ಬದುಕಿಗೆ ಹೆಮ್ಮೆಯ ಹೆಗ್ಗುರುತಾಗಿ ಉಳಿಯುವಂಥ ಒಂದು ದೊಡ್ಡ ಕಾರ್ಯವನ್ನಾದರೂ ಕೂಡ ಜೀವನದಲ್ಲಿ ಮಾಡಬೇಕು. ದೇವರು ಮೆಚ್ಚುವಂಥ, ಗುರುಗಳು ಮೆಚ್ಚುವಂಥ, ಸಮಾಜ ಪ್ರಶಂಸೆ ಮಾಡ್ತಕ್ಕಂಥ, ನಮ್ಮ ಆತ್ಮವೇ ನಮ್ಮನ್ನು ಸ್ತುತಿ ಮಾಡುವಂಥ, ನಮ್ಮ ಆತ್ಮವೇ ತೃಪ್ತಿ ಪಡುವಂಥ ಒಂದು ಕಾರ್ಯವನ್ನಾದರೂ ಮಾಡ್ತೇನೆ ಎನ್ನುವ ಸಂಕಲ್ಪವನ್ನು ನೀವು ಸ್ವೀಕಾರ ಮಾಡಿದರೆ ಶಕುಂತಲಕ್ಕನ ಮನೆಯ ಭಿಕ್ಷೆಗೆ ಬಂದಿದ್ದಕ್ಕೆ ಸಾರ್ಥಕ ಆಯಿತು, ನೀವು ಇಲ್ಲಿ ಭಿಕ್ಷೆ ಪ್ರಸಾದವನ್ನು ಸ್ವೀಕಾರ ಮಾಡಿದ್ದಕ್ಕೆ ಸಾರ್ಥಕವಾಯಿತು ಎಂಬುದಾಗಿ ನಾವು ಭಾವಿಸಿ, ಶಂಕರನಾರಾಯಣ ಭಟ್ರು ಮಗ, ಶಂಕರನಾರಾಯಣ ಭಟ್ರು ತಂದೆಯೂ ಅದುವೆ ಮಗನೂ ಅದುವೆ, ಶಂಕರನಾರಾಯಣ ಭಟ್ರು ಮತ್ತು ಶಕುಂತಲ ಶ್ರೀದತ್ತ ನಾವೇ ಕೊಟ್ಟ ಹೆಸರದು. ಈ ಕುಟುಂಬಕ್ಕೆ ಮತ್ತು ನಿಮಗೆಲ್ಲರಿಗೆ ಅತ್ಯಂತ ಪ್ರೀತಿಯಿಂದ ಆಶೀರ್ವಾದ ಮಾಡ್ತೇವೆ. ನಿಮಗೆಲ್ಲರಿಗೂ ಗುರುಭಿಕ್ಷೆಯ ಈ ಒಂದು ಮಹತ್ಕಾರ್ಯದಲ್ಲಿ ಭಾಗಿಯಾದ ಮಹಾಶ್ರೇಯಸ್ಸು ಲಭಿಸಿ ನಿಮ್ಮೆಲ್ಲರ ಬದುಕು ಉದ್ಧಾರವಾಗಲಿ ಎಂಬುದಾಗಿ ಆಶೀರ್ವದಿಸುತ್ತೇವೆ. ಎಲ್ಲರಿಗೂ ಒಳಿತಾಗಲಿ ಎಂಬುದಾಗಿ ಅರ್ಪಣೆ ಆಗ್ತದೆ. ಹರೇ ರಾಮ.